ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ. ಪ್ರಕೃತಿ ನಮಗೆ ಸಾಕಷ್ಟು ನೀಡಿದೆ, ಆದರೆ ನಾವು ಪ್ರತಿಯಾಗಿ ಪ್ರಕೃತಿಗೆ ಏನು ಕೊಡುತ್ತಿದ್ದೇವೆ? ಅದನ್ನ ವಿನಾಶದತ್ತ ಕೊಂಡೊಯ್ಯುವುದನ್ನ ಬಿಟ್ಟು ಅಲ್ಲವೇ? ಅಗಾಧವಾದ ಸಂಪನ್ಮೂಲಗಳನ್ನ ಹೊಂದಿರುವಂತಹ ಪ್ರಕೃತಿ ನಮಗೆ ತಾಯಿಯಂತೆ ಸಾಕಿ ಸಲಹುತ್ತದೆ. ಆದರೆ ನಾವು ಅದನ್ನ ಕಡೆದು ಬಡೆದು ವಿನಾಶಗೊಳಿಸಿ ನಾವು ವಿನಾಶದತ್ತ ಸಾಗುತ್ತಿದ್ದೇವೆ. ಮರ ಗಿಡಗಳಿಂದಲೇ ನಾವು ಬದುಕುತ್ತಿದ್ದೇವೆ ಎನ್ನುವುದು 100ಕ್ಕೆ 100ರಷ್ಟು ಸತ್ಯ. ಈಗಿನ ದಿನಗಳಲ್ಲಿ ಶುದ್ಧ ಗಾಳಿಯ ಅವಶ್ಯಕತೆ ಗೊತ್ತಾಗುತ್ತಿದೆ. ಮನುಷ್ಯ ಸ್ವಾರ್ಥಕ್ಕೆ ಮರಗಿಡಗಳನ್ನ ಕಡೆದು ಬಯಲು ಮಾಡಿದ ಕಾರಣವೇ ಇಂದು ನಾವು ಅನುಭವಿಸುತ್ತಿರುವ ಅನೇಕಾನೇಕ ಸಮಸ್ಯೆಗಳಿಗೆ ಮೂಲಭೂತ ಕಾರಣ. ಪ್ರತಿಯೊಬ್ಬರ ಮನೆಯ ಆಸುಪಾಸುಗಳಲ್ಲಿ ಗಿಡ ಮರಗಳನ್ನ ಬೆಳೆಸಬೇಕಾದ ಅವಶ್ಯಕತೆ ಎಷ್ಟಾದರೂ ಇದೆ. ಇನ್ನು ಮುಖ್ಯವಾಗಿ ಪ್ರತಿಯೊಂದು ಪುರಾಣಗಳಲ್ಲೂ, ಶಾಸ್ತ್ರಗಳಲ್ಲೂ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ನಾವು ದೃಢಪಡಿಸಲಾಗಿದ್ದು ಇಷ್ಟೇ. ಅದೇನಪ್ಪ ಅಂದ್ರೆ ಗಿಡ ಮರಗಳನ್ನ ನೆಡುವುದು. ಮುಖ್ಯವಾಗಿ ನಮ್ಮ ಶಾಸ್ತ್ರದಲ್ಲಿ ಕೆಲವು ಮರಗಳನ್ನ ಶುಭ ಅಂತ ಪರಿಗಣಿಸ್ತಾರೆ, ಕೆಲವು ಮರಗಳನ್ನ ಅಶುಭ ಅಂತ ಕೂಡ ಹೇಳ್ತಾರೆ. ಆದ್ರೆ ಮರಗಳಲ್ಲಿ ಮಾತ್ರ ಶುಭ ಅಶುಭ ಅನ್ನುವುದು ಯಾವುದೂ ಇಲ್ಲ. ಪ್ರತಿಯೊಂದು ಮರಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಮನೆ ಮುಂದೆ ಕೆಲವು ಮರಗಳಿದ್ರೆ ನಮ್ಮ ಅದೃಷ್ಟ ಖುಲಾಯಿಸುತ್ತದೆ, ಅಷ್ಟೇ ಅಲ್ಲ, ಆರೋಗ್ಯ ಚೆನ್ನಾಗಿರುತ್ತದೆ. ಕೆಲವರು ಮನೆ ಮುಂದೆ ಬೆರ್ರಿ ಗಿಡವನ್ನ ಬೆಳೆಸ್ತಾರೆ. ಬೆರ್ರಿ ಹಣ್ಣು ತಿನ್ನಲು ರುಚಿಯಾಗಿರುತ್ತೆ, ಆದ್ರೆ ಮನೆ ಮುಂದೆ ಬೆರ್ರಿ ಗಿಡ ಇಟ್ಕೊಳ್ಬಾರ್ದು, ಅದರಿಂದ ಸಮಸ್ಯೆ ಉಂಟಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹೇಳಲಾಗುತ್ತೆ. ಇನ್ನು ಮನೆ ಮುಂದೆ ಮುಳ್ಳಿನ ಗಿಡಗಳನ್ನ ಬೆಳೆಸಬಾರದು ಅಂತ ಕೂಡ ಹೇಳ್ತಾರೆ ಹಿರಿಯರು. ಅದು ನಕಾರಾತ್ಮಕ ಶಕ್ತಿಯನ್ನ ಮನೆಯಲ್ಲಿ ಹೆಚ್ಚಿಸುತ್ತದೆ ಅಂತ ಹೇಳ್ತಾರೆ. ಆದ್ರಿಂದಲೇ ಮನೆ ಮುಂದೆ ಮುಳ್ಳಿನ ಗಿಡಗಳನ್ನ ಸಾಮಾನ್ಯವಾಗಿ ನಾಟಿ ಮಾಡೋದಿಲ್ಲ. ವಾಸ್ತು ಪ್ರಕಾರ ಹುಣಸೆ ಮರ ಕೂಡ ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಆದ್ದರಿಂದ ಸುತ್ತಮುತ್ತಲು ಕೂಡ ಹುಣಸೆ ಮರಗಳು ಇರೋದಿಲ್ಲ, ಊರು ಹೊರಗೆ ಹುಣಸೆ ಮರಗಳು ಇರುತ್ತವೆ. ಮನೆ ಮುಂದೆ ಹುಣಸೆ ಮರ ಇದ್ರೆ ಆರೋಗ್ಯದ ಮೇಲೆ ಹೆಚ್ಚು ಕೆಟ್ಟ ಪರಿಣಾಮ ಬೀರುತ್ತದೆ, ಭಯ, ಕೆಟ್ಟ ದೃಷ್ಟಿ ಸಮಸ್ಯೆಗಳು ಉಂಟಾಗುತ್ತವೆ ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯವಾಗಿ ಜನರು ಮನೆ ಮುಂದೆ ಅಶ್ವತ್ ಮರವನ್ನ ಬೆಳೆಸೋದಿಲ್ಲ. ಮಳೆಗಾಲದಲ್ಲಿ ತಾನಾಗೆ ಇದು ಹುಟ್ಟಿಕೊಳ್ಳುತ್ತೆ, ಇದನ್ನು ಜನರು ಕಡಿಯದೆ ಬೆಳೆಯಲು ಬಿಡುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಮುಂದಿರುವ ಅಶ್ವತ್ ಮರ ಹಣ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಮನೆ ಮುಂದೆ ಬೆಳೆದ ಮರವನ್ನ ಕತ್ತರಿಸಬಾರದು ಎಂದು ಕೂಡ ಹೇಳಲಾಗುತ್ತೆ. ಕತ್ತರಿಸಬೇಕು ಅಂತ ಇದ್ರೆ ಕೆಲವು ವಿಧಿ ವಿಧಾನಗಳನ್ನ ಅನುಸರಿಸಲೇಬೇಕು. ಆದರೆ ಮರ ಗಿಡಗಳನ್ನ ಮನೆಯ ಸುತ್ತಮುತ್ತ ಬೆಳೆಸುವುದು ಅತಿ ಅಗತ್ಯ. ಇನ್ನು ಕೆಲವು ಮರಗಳು ಅನಾಯಾಸವಾಗಿ ಬೆಳೆದಿರುತ್ತವೆ, ಅವುಗಳನ್ನ ಕಡಿಯಲು ಹೋಗಬೇಡಿ. ಆದರೆ ನಿಮಗೆ ನಿಮ್ಮ ಮನೆಗೆ ಅವು ಏನಾದರೂ ಕಷ್ಟ ನಷ್ಟಗಳನ್ನ ಕೊಡ್ತಾ ಇದ್ರೆ ಅವುಗಳನ್ನ ತೆಗೆದು ನಿಮಗೆ ಬೇಕಾದಂತಹ ಮರಗಿಡಗಳನ್ನ ಮನೆಯ ಮುಂದೆ ನೆಡೆಸಿಕೊಂಡ್ರೆ ಇನ್ನೂ ಉತ್ತಮ. ಸಾಕಷ್ಟು ಜನ ಮನೆಯ ಮುಂದುಗಡೆ ಹೂವಿನ ಬಣಗಳನ್ನ ಇಟ್ಕೊಳ್ತಾರೆ, ತುಳಸಿಯನ್ನ ನೆಟ್ ಹಾಕೊಳ್ತಾರೆ, ಹಾಗೆಯೇ ಬೇವಿನ ಗಿಡಗಳನ್ನ ನೆಡಾಕೊಳ್ತಾರೆ. ಯಾಕಂದ್ರೆ ಅದರಿಂದ ಬರುವಂತ ಗಾಳಿ ಪರಿಶುದ್ಧವಾಗಿರುತ್ತದೆ ಅಂತ. ಮನೆ ಮುಂದೆ ಹೂವಿನ ಗಿಡಗಳು, ಇಂಥ ಮಾವಿನಕಾಯಿಯ ಗಿಡಗಳು, ಬೇವಿನ ಗಿಡಗಳಿಂದ ವಾತಾವರಣ ತಿಳಿಯಾಗಿರುತ್ತದೆ. ಹಾಗೆಯೇ ಮನೆಯಲ್ಲಿ ಸಕಾರಾತ್ಮಕವಾದಂತ ಚಿಂತನೆಗಳು ಉಂಟಾಗಿ ಮನೆಯಲ್ಲಿ ಆಹ್ಲಾದಕರವಾದ ವಾತಾವರಣ ಇರುತ್ತೆ. ಮರಗಿಡಗಳಲ್ಲಿ ಇವು ಕೆಟ್ಟವು, ಇವು ಅದೃಷ್ಟಹೀನವು ಅಂತ ಇರೋದಿಲ್ಲ. ಆದ್ರೆ ಅವು ಯಾವ ಸ್ಥಳದಲ್ಲಿ ಬೆಳೆಯಬೇಕು ಆ ಸ್ಥಳದಲ್ಲಿ ಬೆಳೆದರೆ ಉತ್ತಮ. ಮನೆ ಮುಂದೆ ಮಾತ್ರ ಇಂಥ ಗಿಡಗಳು ಇರಬಾರ್ದು ಅಂತ ಇದುವರೆಗೆ ನಾವು ಚರ್ಚಿಸಿಕೊಂಡ ಗಿಡಗಳ ಬಗ್ಗೆ ಹೇಳಿದ್ವಿ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮನೆ ಮುಂದೆ, ಮನೆಯ ಸುತ್ತಮುತ್ತ ಗಿಡ ಮರಗಳನ್ನ ನೆಡಹಾಕೊಳ್ಬೇಕು. ಯಾಕಂದ್ರೆ ಈಗಾಗಲೇ ನಾವು ಈ ಪ್ರಕೃತಿ ವೈಪರೀತ್ಯದಿಂದ ಸಾಕಷ್ಟು ಪಾಠ ಕಲ್ತಿದ್ದೇವೆ. ಅದಕ್ಕೆ ಆ ಪಾಠವನ್ನ ಮನನದಲ್ಲಿಟ್ಟುಕೊಂಡು ಗಿಡ ಮರಗಳನ್ನ ನೆಟ್ಟುಕೊಂಡು ಪ್ರಕೃತಿಯನ್ನ ಕಾಪಾಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.